ಇರತಕ್ಕಂತ ಒಂದು ಕ್ರಿಯೆಯನ್ನು ಮಾಡಬೇಕು ಅಂತ ಅವರನ್ನು ಮೃತ್ಪೂರ್ವಕವಾಗಿ ನಾನು ಸ್ಮರಣೆ ಮಾಡ್ತಾ ಇಲ್ಲಿರತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ತಮಗೆ ಈಗಾಗಲೇ ಗೊತ್ತಿದ್ದಂತೆ ಭಾರತ್ ಸೇವಾದಳ, ಹಿಂದೂಸ್ತಾನಿ ಸೇವಾದಳ ಎನ್ನುವ ಒಂದು ಹೆಸರಿನಿಂದ 1923ನಲ್ಲಿ ಗಾಂಧಿ ಅವರ ನೇತೃತ್ವದಲ್ಲಿ ಕಾಕಿನಾಡದಲ್ಲಿ ಡಿಸೆಂಬರ್ 28ರಂದು ಪ್ರಾರಂಭಿಸಿದರು. ಅದರ ಉದ್ದೇಶ ಅವತ್ತಿನ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕೆ ತರುತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ರಿಯಾಶೀಲ ಕಾರ್ಯಕರ್ತರನ್ನು ಕಟ್ಟಬೇಕು, ಅದರ ಮುಖಾಂತರ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು, ತನ್ಮೂಲಕ ಈ ದೇಶದಲ್ಲಿ ಪ್ರತಿಭಟನೆ ಇದೆ ಅಂತ ಹೇಳಿ ತೋರಿಸ್ತಕ್ಕಂತಕ್ಕಂಥ ಕ್ರಿಯೆಗೆ ವಿಚಾರವನ್ನು ಮಂಡಿಸಿ ನಂತರ ಇದರನ್ನು ಜವಾಬ್ದಾರಿಯನ್ನು ನಾಸು ಹರ್ಡೀಕರ್ ಅವರಿಗೆ, ನಾರಾಯಣರಾವ್ ಸುಬ್ಬರಾವ್ ಹರ್ಡೀಕರ್ ಅವರಿಗೆ ವಹಿಸ್ತಾರೆ. ನಂತರ ಇದೊಂದು ಬೃಹತ್ ದೇಶಾದ್ಯಂತ ಪ್ರತಿಭಟನೆಗೆ ಕಾರ್ಯಕರ್ತರು ಲಕ್ಷಗಟ್ಟಲೆ ಜನರು ಈ ಒಂದು ಹಿಂದೂಸ್ತಾನ ಸೇವಾದಳ ಭಾಗವಹಿಸುವುದರ ಮುಖಾಂತರ ಈ ದೇಶಕ್ಕೆ ಸ್ವತಂತ್ರ ತರುವುದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾರೆ. ನಂತರ 1950ರಲ್ಲಿ ಮಾನ್ಯ ಕೆಂಗಲ್ ಹನುಮಂತಯ್ಯನವರು, ರುಮ್ಮಾಲೆ ಚಂದ್ರಸೇನವರು ಮತ್ತು ಬಹಳಷ್ಟು ನಾಯಕರು ಇದೊಂದು ಬಹಳ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆ, ಇದನ್ನು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ದೇಶದ ಮಕ್ಕಳಿಗೆ ರಸ್ತೆಯ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥ ಒಂದು ಸಂಸ್ಥೆಯನ್ನಾಗಿ ಮಾಡಬೇಕು ಅಂತೇಳಿ 1950ರಲ್ಲಿ ಹುಟ್ಟುಹಾಕಿ ಇದಕ್ಕೆ ಭಾರತ್ ಸೇವಾದಳ ಅಂತಕ್ಕಂಥ ಒಂದು ಹೆಸರನ್ನು ಕೊಡ್ತಾರೆ. ನಾನು ಯಾಕೆ ಇದನ್ನ ಇತಿಹಾಸವನ್ನು ಹೇಳ್ತಕ್ಕಂಥ ಪ್ರಸಂಗ ಇದೆ ಅಂದರೆ, ಬಹುಶಃ ನಮ್ಮ ಮಕ್ಕಳು ಇವತ್ತು ಭಾರತ್ ಸೇವಾದಳ ಅಲ್ಲಿಂದ ಇಲ್ಲಿವರೆಗೆ ಪ್ರತಿಯೊಂದು ಶಾಲೆಯಲ್ಲಿ ಬಹುಶಃ ನಮ್ಮ ಶಾಖೆ ಸುಮಾರು 15,000 ಎಲ್ಲ ಶಾಲೆಗಳಲ್ಲಿ ಈ ಒಂದು ಭಾರತ್ ಸೇವಾದಳದ ತತ್ವ ಸಿದ್ಧಾಂತಗಳು ಏನಿದಾವೆಲ್ಲ ಗಾಂಧೀಜಿಯವರ ಅಭಿಮಾನವನ್ನು ಹಾಗೆ ಬೆಳೆಸಬೇಕು, ರಾಷ್ಟ್ರ ಧ್ವಜವನ್ನು ಯಾವ ರೀತಿ ಕಟ್ಟಬೇಕು, ರಾಷ್ಟ್ರ ಧ್ವಜದ ಪ್ರಾಮುಖ್ಯತೆ ಏನು ಎಲ್ಲವನ್ನ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೇಳ್ತಕ್ಕಂಥ ಪ್ರಕ್ರಿಯೆಗೆ ನಾವು ಶಾಖಾ ನಾಯಕರನ್ನಾಗಿ ಸ್ಕೂಲ್ ಏನು ನಮ್ಮ ಟೀಚರ್ಸ್ ಇದ್ದಾರೆ ಪ್ರತಿಯೊಂದು ಸ್ಕೂಲಲ್ಲಿ ಮೂರು ತಿಂಗಳಿಗೆ ನಾವು ಟ್ರೈನಿಂಗ್ ಕೊಟ್ಟು ಇವತ್ತು ನಾವು ಮಕ್ಕಳನ್ನು ಈ ದೇಶದ ಉತ್ತಮ ಪ್ರಜೆಗಳಾಗಿ ಮಾಡತಕ್ಕಂಥ ಪ್ರಕ್ರಿಯೆಗೆ ಈ ಭಾರತ್ ಸೇವಾದಳ ಮಾಡ್ತಾ ಇದೆ. ಅದಲ್ಲದೆ ದೇಶೀಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ದೇಶೀಯ ಚಟುವಟಿಕೆಗಳನ್ನು ಮತ್ತು ಯೋಗ ಕೃತಿಗಳನ್ನು ಮಾಡ್ತಕ್ಕಂಥ ಕ್ರಿಯೆಯನ್ನು ನಾವು ಸೇವಾದಳ ಮಾಡ್ತೇವೆ. ದುರದೃಷ್ಟ ಏನಾಗಿದೆ ಅಂದರೆ ಇವತ್ತು ಯಾವುದೇ ಪೆರೇಡ್ನಲ್ಲಿ ತಗೊಳ್ಳಿ, ರಾಷ್ಟ್ರೀಯ ಹಬ್ಬಗಳ ಪೆರೇಡ್ನಲ್ಲಿ ಆಗಲಿ, ಸ್ವತಂತ್ರ ದಿನಾಚರಣೆಯಲ್ಲಾಗಲಿ ಅಥವಾ ಗಣರಾಜ್ಯೋತ್ಸವ ದಿನ ಆಗಲಿ, ಭಾರತ್ ಸೇವಾದಳದ ಮಕ್ಕಳು ಅಂದರೆ ಅದರ ಗಂಡ್ಮಕ್ಕಳಾಗಿರಲಿ ಅಥವಾ ಹೆಣ್ಮಕ್ಕಳಾಗಿರಲಿ ಇವತ್ತು ಫಸ್ಟ್ ಪ್ರೈಜ್ ಬರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯಲ್ಲಿ ಫಸ್ಟ್ ಪ್ರೈಜ್ ಬರ್ತವೆ. ಅಷ್ಟು ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಪ್ಯಾರೇಡ್ ಮಾಡ್ತಕ್ಕಂಥ ಪ್ರಕ್ರಿಯೆ ಒಳಪಟ್ಟಿದ್ದಾವೆ. ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರ ಸಹಾಯದಿಂದ ಇವೆಲ್ಲ ಸಂಘಟನೆಗಳನ್ನು ತರಬೇತಿಗಳನ್ನು ಮಾಡ್ತೇವೆ. ಆದರೆ ನಾವು ಇನ್ನೊಂದು ಸಂಸ್ಥೆ ಕ್ರಿಟಿಸೈಸ್ ಮಾಡ್ತೇನಂತಲ್ಲ, ಅದು ಕೂಡ ಮಕ್ಕಳನ್ನು ಕಲಿಸ್ತಕ್ಕಂಥ ಶಿಸ್ತನ್ನು ಕಲಿಸ್ತಕ್ಕಂಥ ಸಂಸ್ಥೆ. ಆದರೆ ಇದು ಈ ದೇಶದ ಬಗ್ಗೆ ಈ ಸಂಸ್ಥೆ ನಮ್ಮ ಮಕ್ಕಳು ಎಲ್ಲೇ ಹೋದರೂ ಜೈ ಹಿಂದ್ ಅಂತ ಹೇಳ್ತಾರೆ, ಧ್ವಜಕ್ಕೆ ವಂದನೆ ಮಾಡ್ತಾರೆ. ಇಂಥ ಒಂದು ಪ್ರಕ್ರಿಯೆ ಬರ್ತಕ್ಕಂಥ ನಾವು ಮಕ್ಕಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ ಇದು ನಮ್ಮ ದೇಶ ಈ ದೇಶವನ್ನ ನಾವು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಕ್ಕಂಥ ಭಾವಿ ಆಗಬೇಕಂತಕ್ಕಂಥ ಭಾವನೆಯನ್ನ ಕಲಿಸ್ತಕ್ಕಂಥ ನಮ್ಮ ಸಂಸ್ಥೆ ನಾವು ಆಸ್ತಿಕ್ಕೆ ಮುಗ್ಗಟ್ಟಿನಲ್ಲಿದ್ದೇವೆ. ಸರ್ಕಾರ ಇವತ್ತೇನು ನಮ್ಗೆ ಅನುದಾನ ಕೊಟ್ಟರು, ಅನುದಾನ ಎಷ್ಟಿದೆ ಅಂದ್ರೆ ನಮ್ಮ ಏನು 40 ಜನ ನೌಕರ ವರ್ಗಕ್ಕೆ ಅದರಲ್ಲಿ 24 ಜನಕ್ಕೆ ಮಾತ್ರ ನಮಗೆ ಏಡು ಸಿಕ್ಕಿದೆ, ಇನ್ನು ಉಳಿದತ್ತದಕ್ಕೆ ಸಿಗ್ತಕ್ಕಂಥ ಪ್ರಕ್ರಿಯೆಯಲ್ಲೇ ಇದೆ. ಏನು ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಬ್ಬ ನಮ್ಮ ಸೇವಾ ಶಿಕ್ಷಕರಿರ್ತಾರೆ, ಸಂಘಟಕರು, ಅವರ ಸಂಬಳಕ್ಕೆ ಮಾತ್ರ ಕೊಟ್ಟಿದೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ವ್ಯವಸ್ಥೆಗೆ ಸರ್ಕಾರ ನಮ್ಮನ್ನು ಕಣ್ತರ ನೋಡ್ತಾ ಇಲ್ಲ, ನಿರಂತರ ಪ್ರಕ್ರಿಯೆಯಲ್ಲಿ ಪ್ರಯತ್ನದಲ್ಲಿದ್ದೇವೆ. ಆದರೆ ಇಲ್ಲಿವರೆಗೂ ಅದು ಆಗ್ತಾ ಇಲ್ಲ. ಹಾಗಾಗಿ ನಾವು ಮೊನ್ನೆ ಕಳೆದ ಒಂದು ವಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿಯಾಗಿ ಈ ವರ್ಷದ ಬಜೆಟ್ನಲ್ಲಿ ತಾವು ದಯವಿಟ್ಟು ನಮಗೆ ಏನು ನೀವು
ಬ್ರಿಟಿಷಿಂದ ಬಂದಿರತಕ್ಕಂಥ ಭಾರತ ಸ್ಕೌಟ್ಸ್ ಅನ್ನು ಕೊಡ್ರಿ, ಅಷ್ಟೇ ಗ್ರಾಂಟ್ ಕೊಡಿ, ಅದಕ್ಕಿಂತ ಉತ್ತಮವಾಗಿ ನಾವು ಮಾಡ್ತೇವೆ. ಹೆಚ್ಚಿಗೆ ಮಕ್ಕಳನ್ನ ನಾವು ಉತ್ತಮ ಪ್ರಜೆಗಳಾಗಿ ತಯಾರು ಮಾಡ್ತೇವೆ ಅಂತಕ್ಕಂಥ ಪ್ರಕ್ರಿಯೆ ಹೇಳಿದ್ದೇವೆ. ಬಹುತ ಬಹುಶಃ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಅನೌನ್ಸ್ ಮಾಡಬೇಕಾಗಿತ್ತು. ನಮ್ಮ ದುರಾದೃಷ್ಟ, ಅವ್ರು ಯಾವುದೋ ಒಂದು ಅತಿ ಒತ್ತಡದವಾದ ಕೆಲಸದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಕೇಳಿತು. ಆಗ್ಲಿ, ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಒಂದು ಈ ಮಕ್ಕಳಿಗೆ ಸೇವಾದಾರ ಮಕ್ಕಳ ಅನುಕೂಲ ಆಗತಕ್ಕಂಥ ಪ್ರಕ್ರಿಯೆಗೆ ತಾವೆಲ್ಲರೂ ಸಹಾಯ ಮಾಡಬೇಕಂತ ಮಾತನ್ನ ಹೇಳಿ, ಈ ಭಾರತ್ ಸೇವಾದಾರ ಕಾರ್ಯಕ್ರಮ ಇನ್ನೂ 3 ದಿನ ಇದೆ. 3 ದಿನದಲ್ಲೇ ವಿವಿಧ ಚಟುವಟಿಕೆಗಳನ್ನು ನೋಡ್ತೀರಿ, ವಿವಿಧ ಆಟೋಪಾಠಗಳನ್ನು ನಾವು ನೋಡ್ತೀರಿ. ಹೀಗಾಗಿ ತಮ್ಮೆಲ್ಲರಿಗೂ 3 ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತಕ್ಕೆಲ್ಲ ಕೇಳ್ತಾ, ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ದೊಡ್ಡಬಳ್ಳಾಪುರದ ಜಿಲ್ಲಾ ಸಮಿತಿಗೂ, ನನ್ನ ಮಿತ್ರರಾಗಿರ್ತಕ್ಕಂಥ ವೆಂಕಟೇಶ್ ಅವರಿಗೂ, ನಾರಾಯಣ ಸ್ವಾಮಿ ಅವರಿಗೂ, ಅವರು ಮತ್ತೆ ಇನ್ನುಳಿದಿರ್ತಕ್ಕಂಥ ಎಲ್ಲ ಕಾರ್ಯಭಾವಿಗಳಿಗೆ ಮತ್ತು ಪ್ರಕಾಶ್ ಅವರಿಗೂ, ಎಲ್ಲರೂ ಅವರ ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ ನಾನು ಈ ಸಮಯದಲ್ಲಿ ಸ್ಮರಣೆ ಮಾಡ್ತಾ ಅವರೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಆಯುಷ್ ಆರೋಗ್ಯವನ್ನು ಕೊಡಲಿ. ತನ್ಮೂಲಕ ಭಾರತ ಸೇವಾದಳದಲ್ಲಿ ಹೆಚ್ಚಿಗೆ ಕೆಲಸ ಮಾಡತಕ್ಕಂಥ ಒಂದು ಹುಮ್ಮಸ್ಸು ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ಒಂದು ಸಂದರ್ಭದಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.